नमस्ते ಒಂಬತ್ತನೇ ತರಗತಿಯ ರಸಾಯನ ಶಾಸ್ತ್ರದ ಎರಡನೇ ಅಧ್ಯಾಯದ ಮೂರನೇ ಪಿರಿಯಡ್ಗೆ ಸ್ವಾಗತ ಬಹಳ ಖುಷಿ ಖುಷಿಯಿಂದ ಮನೆಯಲ್ಲಿ ಇದು ವಿಡಿಯೋವನ್ನು ನೋಡ್ತಾ ಇದ್ದೀರಲ್ಲ ರಸಾಯನ ಶಾಸ್ತ್ರ ಅಂದ್ರೆ ನಿಮಗೆ ತುಂಬಾ ಖುಷಿಯ ವಿಷಯ ಆಸಕ್ತಿಯ ವಿಷಯ ಹೌದಲ್ಲ ಕಳೆದ पीरियड ನಲ್ಲಿ ನಾನು ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೆ ಮಾಡಿದಿರಾ ಹೇಗೆ ಆ ಎಲ್ಲರೂ ಮಾಡಿದಿರಲ್ಲ ವೆರಿ ಗುಡ್ ಹಾಗಾದ್ರೆ ನಾವು ಈ ಪಾಠದಲ್ಲಿ ಏನೆಲ್ಲ ಕಲ್ತಿದ್ದೇವೆ ಅನ್ನೋದನ್ನ ತಿಳಿದುಕೊಂಡು ಮುಂದೆ ಸಾಗೋಣ ಈ ಪಾಠದ ಶೀರ್ಷಿಕೆ ಏನು ರಾಸಾಯನಿಕ ಬಂಧ ಏನದು ರಾಸಾಯನಿಕ ಬಂಧ ಒಂದು ಅಣುವಿನಲ್ಲಿ ಪರಮಾಣುಗಳನ್ನು ಬಂಧಿಸಿರುವಂತ ಬಲವನ್ನು ನಾವು ಕರೆಯುವುದು ರಾಸಾಯನಿಕ ಬಂಧ ಎಷ್ಟು ವಿಧಗಳನ್ನು ನಾವು ಕಲ್ತಿದ್ದೇವೆ ಎರಡು ವಿಧಗಳು ಅಯಾನಿಕ್ ಬಂಧ ಮತ್ತು ಸಹಭಾಗಿ ಬಂಧ ಅಯಾನಿಕ್ ಬಂಧ ಉಂಟಾಗುವುದು ಹೇಗೆ ನೆನಪಿಸಿ ಒಮ್ಮೆ ಒಂದು ಪರಮಾಣುವು ಇನ್ನೊಂದು ಪರಮಾಣುವಿಗೆ ಎಲೆಕ್ಟ್ರಾನ್ ಅನ್ನು ವರ್ಗಾಯಿಸಿ ಉಂಟಾಗುವ ಬಂಧವನ್ನು ನಾವು ಕರೆಯುವುದು ಅಯಾನಿಕ್ ಬಂಧ ಹಾಗಾದ್ರೆ ಸಹಭಾಗಿ ಬಂಧವು ಹೇಗೆ ಉಂಟಾಗುತ್ತದೆ ಎಲೆಕ್ಟ್ರಾನ್ ಅನ್ನು ವರ್ಗಾಯಿಸುತ್ತದಾ ಇಲ್ಲ ಬದಲಾಗಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಉಂಟುಮಾಡುವಂತಹ ಬಂಧವನ್ನು ಕರೆಯುವಂತದ್ದು ಸಹಭಾಗಿ ಬಂಧ ಅನೇಕ ಯೌಗಿಕಗಳನ್ನು ನಾವು ಡಾಟ್ ಡಯಾಗ್ರಾಮ್ ಚಿತ್ರಿಸಿ ಕಲ್ತಿದ್ದೇವೆ ಹಾಗೆಯೇ ಬೋರ್ ಪರಮಾಣು ಮಾದರಿಗಳನ್ನು ಕೂಡ ನಾವು ನಿರೀಕ್ಷಿಸಿದ್ದೇವೆ ಈಗ ಕೊಟ್ಟಿರುವಂತಹ ಒಂದು ಯೌಗಿಕ ಅದು ಸಹಭಾಗಿ ಯೌಗಿಕವೋ ಅಯಾನಿಕ್ ಯೌಗಿಕವೋ ಅಂತ ಇಲ್ಲಿ ಕಂಡುಹಿಡಿಯುವುದು ಹೇಗೆ ಕಳೆದ ಪಿರಿಯಡ್ನಲ್ಲಿ ನಾನು ಹೇಳಿದೆ ಜ್ಞಾಪಿಸಿಕೊಳ್ಳಿ ಆ ಯೌಗಿಕದಲ್ಲಿ ಒಂದು ಪರಮಾಣು ಲೋಹ ಇನ್ನೊಂದು ಪರಮಾಣು ಅಲೋಹ ಆಗಿದ್ರೆ ಅಲ್ಲಿ ಉಂಟಾಗುವಂತ ಬಂಧ ಯಾವುದು ಅಯಾನಿಕ್ ಬಂಧ ಎರಡು ಅಲೋಹಗಳ ಮಧ್ಯೆ ಉಂಟಾಗುವಂತದ್ದು ಸಹಭಾಗಿ ಬಂಧ ಸರಿಯಲ್ಲ ಈ ವಿಧಾನದ ಮೂಲಕ ನಮಗೆ ಅದು ಅಯಾನಿಕ್ ಬಂಧ ಇರುವುದು ಅಲ್ಲ ಸಹಭಾಗಿ ಬಂಧ ಇರುವುದು ಅನ್ನೋದನ್ನು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇದೆ ಆದರೆ ಅನೇಕ ಮೂಲ ವಸ್ತುಗಳಿವೆ ಅವುಗಳು ಲೋಹಗಳು ಅಲೋಹಗಳು ಅಂತ ನಮಗೆ ಗೊತ್ತಿದೆಯಾ ಇಲ್ಲ ಹಾಗಾದ್ರೆ ಆ ಯೌಗಿಕದಲ್ಲಿ ಯಾವ ಬಂಧ ಇರುವುದು ಅಂತ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟಾ ಉಂಟಾ ಇಲ್ಲ ಅದನ್ನ ನಾವು ಕಂಡುಕೊಳ್ಳುವುದು ಹೇಗೆ ಅಂತಲಿ ಇವತ್ತು ಕಲಿಯಲಿಕ್ಕಿದ್ದೇವೆ ಈಗ ನಾವು ಮೊನ್ನೆ ಫ್ಲೋರಿನ್ ಅಣುವಿನ ರೂಪೀಕರಣ ಹಾಗೂ HCl ಅಣುವಿನ ರೂಪೀಕರಣವನ್ನ ನೋಡಿದ್ದೇವೆ ಅದನ್ನು ಇನ್ನೊಮ್ಮೆ ನೋಡುವ ಅಲ್ಲಿ ಫ್ಲೋರಿನ್
ಎಷ್ಟು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡಿದೆ? ಒಂದು ಜೊತೆ ಅಲ್ವಾ. ಹಾಗಾದ್ರೆ ಆ ಒಂದು ಜೊತೆ ಎಲೆಕ್ಟ್ರಾನ್ಗಳು ಮಧ್ಯಭಾಗದಲ್ಲಿವೆ. ಆ ಎಲೆಕ್ಟ್ರಾನ್ಗಳನ್ನು ಎರಡು ಫ್ಲೋರಿನ ಪರಮಾಣುಗಳು ಕೂಡ ತನ್ನತ್ತ ಆಕರ್ಷಿಸುತ್ತವೆ. ಒಂದನೇ ಪರಮಾಣು ಆಕರ್ಷಿಸುತ್ತದೆ, ಎರಡನೇ ಪರಮಾಣು ಕೂಡ ತನ್ನ ಕಡೆಗೆ ಆಕರ್ಷಿಸುತ್ತದೆ. ಇನ್ನು HCl ಅಣುವಿನ ರೂಪೀಕರಣ ನೋಡುವ. ಅಲ್ಲಿ ಯಾವುದೆಲ್ಲ ಇರುವುದು? ಆ ಹೈಡ್ರೋಜನ್ ಪರಮಾಣು ಇದೆ, ಹಾಗೆಯೇ ಕ್ಲೋರಿನ್ ಕೂಡ ಇದೆ. ಅದರ ಮಧ್ಯದಲ್ಲಿ ನಿಮಗೆ ಹಂಚಿಕೊಂಡಂತಹ ಇಲೆಕ್ಟ್ರಾನ್ಗಳು ಕಾಣ್ತವೆ, ಜೊತೆ ಇಲೆಕ್ಟ್ರಾನ್ಗಳು. ಆ ಜೊತೆ ಇಲೆಕ್ಟ್ರಾನ್ಗಳನ್ನು ಹೈಡ್ರೋಜನು ತನ್ನ ಕಡೆಗೆ ಆಕರ್ಷಿಸುತ್ತದೆ, ಹಾಗೆಯೇ ಕ್ಲೋರಿನ್ ಕೂಡ ತನ್ನ ಕಡೆಗೆ ಆಕರ್ಷಿಸುತ್ತದೆ. ಅಲ್ಲಿ ಉಂಟಾದ ಬಂಧ ಯಾವುದು? ಸಹಭಾಗಿ. ಹಾಗಾದ್ರೆ ಆ ಸಹಭಾಗಿ ಬಂಧದಲ್ಲಿ ಏರ್ಪಟ್ಟಂತಹ ಜೊತೆ ಇಲೆಕ್ಟ್ರಾನ್ಗಳನ್ನು ಆಕರ್ಷಿಸುವಂತಹ ಆ ಪರಮಾಣುವಿನ ಸಾಮರ್ಥ್ಯವನ್ನು ನಾವು ಕರೆಯುವುದು ವಿದ್ಯುತ್ ಋಣತ್ವ. ಇಂಗ್ಲಿಷ್ ನಲ್ಲಿ ಇಲೆಕ್ಟ್ರೋ ನೆಗೆಟಿವಿಟಿ ಅಂತೇಳಿ ಕರೀತೇವೆ. ಎಲ್ಲ ಮೂಲ ವಸ್ತುಗಳ ಇಲೆಕ್ಟ್ರೋ ನೆಗೆಟಿವಿಟಿ ಒಂದೇ ರೀತಿ ಇರಬಹುದಾ? ಸಾಧ್ಯ ಉಂಟಾ? ಇಲ್ಲ. ಅದನ್ನು ಮೊತ್ತ ಮೊದಲು ಆ ಇಲೆಕ್ಟ್ರೋ ನೆಗೆಟಿವಿಟಿ ಸ್ಕೇಲ್ ಅನ್ನು ತಯಾರಿಸಿ ನಮಗೆ ತೋರಿಸಿದಂತಹ ವಿಜ್ಞಾನಿ ಲೀನಸ್ ಪೌಲಿಂಗ್. ಅನೇಕ ವಿಜ್ಞಾನಿಗಳು ಅದನ್ನು ಕಂಡುಹುಡುಕಲಿಕ್ಕೆ ಪ್ರಯತ್ನಿಸಿದರು. ನಮಗೆ ಕಲೀಲಿಕ್ಕೆ ಇರುವಂತದ್ದು ಮತ್ತು ಅತ್ಯಂತ ಪ್ರಸಿದ್ಧವಾದಂತಹ ಇಲೆಕ್ಟ್ರೋ ನೆಗೆಟಿವಿಟಿ ಸ್ಕೇಲ್ ಅನ್ನು ಆವಿಷ್ಕರಿಸಿದಂತಹ ವಿಜ್ಞಾನಿ ಯಾರು? ಲೀನಸ್ ಪೌಲಿಂಗ್. ಅದನ್ನು ನೋಡಿ ಅಂತೆ, ನಿಮಗೆ ಅದರಲ್ಲಿ ಕಾಣ್ತದೆ ಪ್ರತಿಯೊಂದು ಮೂಲ ವಸ್ತುವಿನ ಹತ್ತಿರ ಬರೆದಿದ್ದಾರೆ. ಎಲ್ಲಾ ಮೂಲ ವಸ್ತುಗಳ ಇಲೆಕ್ಟ್ರೋ ನೆಗೆಟಿವಿಟಿ ಒಂದೇ ರೀತಿ ಇದೆಯಾ? ಅದರಲ್ಲಿ ಅತ್ಯಧಿಕ ವಿದ್ಯುತ್ ಋಣತ್ವವನ್ನು ತೋರಿಸುವಂತಹ ಮೂಲ ವಸ್ತು ಯಾವುದು? ಸಿಕ್ಕಿದ? ನಾನೊಂದು ಕ್ಲೂ ಕೊಡ್ತೇನೆ. ಬಲಭಾಗದಲ್ಲಿದೆ, ಬಲಭಾಗದಲ್ಲಿ ಮೇಲಿದೆ. ಸಿಕ್ಕಿದಲ್ಲ ಯಾವುದು? ಎಫ್. ಎಫ್ ಯಾವುದರ ಸಂಕೇತ? ಫ್ಲೋರಿನ್. ಎಷ್ಟು ವಿದ್ಯುತ್ ಋಣತ್ವ? 3.98. ಅದೇ ಕಾರಣ ಪೌಲಿಂಗ್ ನ ಇಲೆಕ್ಟ್ರಾನ್ ನೆಗೆಟಿವಿಟಿ ಸ್ಕೇಲ್ ನಲ್ಲಿ ಅತ್ಯಧಿಕ ವಿದ್ಯುತ್ ಋಣತ್ವವಿರುವಂತಹ ಮೂಲ ವಸ್ತು ಫ್ಲೋರಿನ್. ಹಾಗಾದ್ರೆ ಅತ್ಯಂತ ಕಡಿಮೆಯೋ ಯಾವುದು ನೋಡಿ? ಹೆಚ್ಚಿರುವುದು ಬಲಭಾಗದಲ್ಲಿತ್ತು, ಕಡಿಮೆ ಇರುವುದು ಸಿಕ್ಕಿತ ನೋಡಿ ಎಡಭಾಗದಲ್ಲಿ ಕೆಳಗಿರುವಂತಹ ಮೂಲ ವಸ್ತು ಯಾವುದದು? ಫ್ರಾನ್ಸಿಯಂ. ಎಷ್ಟು ಅದರ ವಿದ್ಯುತ್ ಋಣತ್ವ? 0.7. ಹಾಗಾದ್ರೆ ವಿದ್ಯುತ್ ಋಣತ್ವ ಕಡಿಮೆ ಇರುವಂತಹ ಮೂಲ ವಸ್ತು ಫ್ರಾನ್ಸಿಯಂ, ಅದು ಎಡಭಾಗದಲ್ಲಿದೆ. ಈಗ ಬಲಭಾಗದಲ್ಲಿ ಇರುವಂತಹ ಮೂಲ ವಸ್ತುಗಳಲ್ಲಿ ನಿಮಗೆ ಪರಿಚಯ ಇರುವಂತವುಗಳಿವೆಯಾ ನೋಡಿ? ಕ್ಲೋರಿನ್, ಆಕ್ಸಿಜನ್ ಅಲ್ವಾ. ಇದೆಲ್ಲ ಇಂತಹ ಮೂಲ ವಸ್ತುಗಳು, ಅಲೋಹಗಳು. ಅದೇ ನಮ್ಮ ಎಡಭಾಗದಲ್ಲಿ ಇರುವಂತಹ ಮೂಲ ವಸ್ತುಗಳು, ಹೈಡ್ರೋಜನ್ ಅನ್ನ ಬಿಟ್ಟು ಉಳಿದವುಗಳನ್ನ ನೋಡಿ, ಸೋಡಿಯಂ, ಮೆಗ್ನೀಷಿಯಂ, ಇವುಗಳೆಲ್ಲ ಲೋಹಗಳು. ಹಾಗಾದ್ರೆ ವಿದ್ಯುತ್ ಋಣತ್ವ ಲೋಹಗಳಿಗೆ ಕಡಿಮೆ ಇರ್ತದೆ, ಅಲೋಹಗಳಿಗೆ ಹೆಚ್ಚಿರ್ತದೆ ಅಲ್ವಾ. ಹಾಗಾದ್ರೆ ನಮಗೆ ಈ ವಿದ್ಯುತ್ ಋಣತ್ವದ ಆಧಾರದಲ್ಲಿ ಕೊಟ್ಟಿರುವಂತಹ ಒಂದು ಯೌಗಿಕ, ಅದು ಅಯೋನಿಕ್ ಯೌಗಿಕವೋ ಅಲ್ಲ ಸಹಭಾಗಿ ಯೌಗಿಕವೋ ಅಂತೇಳಿ ಕಂಡುಹಿಡಿಯಲಿಕ್ಕೆ ಸಾಧ್ಯವಿದೆಯಾ? ನೋಡುವಲ್ಲ,
ಒಂದು ವಿಡಿಯೋವನ್ನ ನಿರೀಕ್ಷಿಸಿ. ಆಮೇಲೆ ನಿಮ್ಮಲ್ಲಿ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ. ವಿದ್ಯುತ್ ಋಣತ್ವದ ಆಧಾರದಲ್ಲಿ ರಾಸಾಯನಿಕ ಬಂಧದ ವಿಧವನ್ನು ತಿಳಿಯುವ ಇನ್ನೊಂದು ವಿಧಾನವನ್ನು ತಿಳಿಯೋಣ. ಲಿನಸ್ ಪೌಲಿಂಗ್ ಎಂಬ ವಿಜ್ಞಾನಿಯು ವಿದ್ಯುತ್ ಋಣತ್ವ ಸ್ಕೇಲ್ ಅನ್ನು ಆವಿಷ್ಕರಿಸಿದನು. ವಿದ್ಯುತ್ ಋಣತ್ವದ ಆಧಾರದಲ್ಲಿ ಯೌಗಿಕಗಳಲ್ಲಿ ರಾಸಾಯನಿಕ ಬಂಧದ ವಿಧವನ್ನು ತಿಳಿಯುವುದು ಹೇಗೆ ಎಂದು ನೋಡೋಣ. ಸೋಡಿಯಂ ಫ್ಲೋರೈಡ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿರಿ. ಈ ಅಣುವಿನಲ್ಲಿರುವ ರಾಸಾಯನಿಕ ಬಂಧವು ಅಯೋನಿಕವೋ ಸಹಭಾಗಿ ಬಂಧವೋ? ಸೋಡಿಯಂನ ವಿದ್ಯುತ್ ಋಣತ್ವ 0.93, ಫ್ಲೋರಿನ್ನದ್ದು 3.98. ಎನ್ಎಎಫ್ನಲ್ಲಿ ಅಡಕವಾಗಿರುವ ಘಟಕ ಮೂಲ ವಸ್ತುಗಳು ಯಾವುವು? ಸೋಡಿಯಂ ಮತ್ತು ಫ್ಲೋರಿನ್. ಸೋಡಿಯಂ ಮತ್ತು ಫ್ಲೋರಿನ್ಗಳೊಳಗಿನ ವಿದ್ಯುತ್ ಋಣತ್ವದ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. 3.98 ಕಳೆ 0.93 ಸಮ 3.05. ಇದರಿಂದ ಈ ಯೌಗಿಕದ ರಾಸಾಯನಿಕ ಬಂಧ ಯಾವುದು ಎಂದು ಹೇಗೆ ತಿಳಿಯಬಹುದು? ಒಂದು ಯೌಗಿಕದ ಘಟಕ ಮೂಲ ವಸ್ತುಗಳ ವಿದ್ಯುತ್ ಋಣತ್ವದ ಬೆಲೆಗಳೊಳಗಿನ ವ್ಯತ್ಯಾಸವು 1.7 ಹೆಚ್ಚಾದರೆ ಅದು ಸಾಮಾನ್ಯವಾಗಿ ಅಯೋನಿಕ್ ಸ್ವಭಾವವನ್ನು, 1.7 ಕಡಿಮೆಯಾದರೆ ಅದು ಸಹಭಾಗಿ ಸ್ವಭಾವವನ್ನು ಪ್ರದರ್ಶಿಸುವುದು. ಸೋಡಿಯಂ ಫ್ಲೋರೈಡಿನ ಘಟಕ ಮೂಲ ವಸ್ತುಗಳ ವಿದ್ಯುತ್ ಋಣತ್ವ ಬೆಲೆಗಳೊಳಗಿನ ವ್ಯತ್ಯಾಸವು 3.05 ಆದುದರಿಂದ ಇದು ಒಂದು ಅಯೋನಿಕ್ ಬಂಧವಾಗಿರುವುದು ಎಂದು ಸ್ಪಷ್ಟವಾಯಿತಲ್ಲವೇ? ಇನ್ನು ಕೆಲವೊಂದು ಯೌಗಿಕಗಳನ್ನು ವಿಶ್ಲೇಷಿಸೋಣ. ಇಲ್ಲಿ ನೀಡಿರುವ ಪಟ್ಟಿಯನ್ನು ಪರಿಶೀಲಿಸಿ ಬಿಟ್ಟು ಹೋದ ಭಾಗವನ್ನು ಭರ್ತಿಗೊಳಿಸಲು ಪ್ರಯತ್ನಿಸಿರಿ. ಯೌಗಿಕಗಳು ಕಾರ್ಬನ್ ಮೊನಾಕ್ಸೈಡ್ ಸಿಒ, ಘಟಕ ಮೂಲ ವಸ್ತುಗಳ ವಿದ್ಯುತ್ ಋಣತ್ವದ ವ್ಯತ್ಯಾಸ ಎ, ಯೌಗಿಕದ ಸ್ವಭಾವ ಬಿ, ಮೀಥೇನ್ CH4, ಘಟಕ ಮೂಲ ವಸ್ತುಗಳ ವಿದ್ಯುತ್ ಋಣತ್ವದ ವ್ಯತ್ಯಾಸ ಸಿ, ಯೌಗಿಕದ ಸ್ವಭಾವ ಸಹಭಾಗಿ. ಮೆಗ್ನೀಷಿಯಂ ಕ್ಲೋರೈಡ್ MgCl2, ಘಟಕ ಮೂಲ ವಸ್ತುಗಳ ವಿದ್ಯುತ್ ಋಣತ್ವದ ವ್ಯತ್ಯಾಸ ಡಿ, ಯೌಗಿಕದ ಸ್ವಭಾವ ಇ. ಒಂದನೇ ಸಾಲಿನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅನ್ನು ನೋಡಿರಿ. ಇಲ್ಲಿ ಘಟಕ ಮೂಲ ವಸ್ತುಗಳ ವಿದ್ಯುತ್ ಋಣತ್ವದ ವ್ಯತ್ಯಾಸ 0.89 ಆಗಿರುವುದರಿಂದ ಕಾರ್ಬನ್ ಮೊನಾಕ್ಸೈಡ್ ಒಂದು ಸಹಭಾಗಿ ಯೌಗಿಕವಾಗಿದೆ. ಇನ್ನು ಮೀಥೇನ್ನಲ್ಲಿ ಘಟಕ ಮೂಲ ವಸ್ತುಗಳ ವಿದ್ಯುತ್ ಋಣತ್ವಗಳ ವ್ಯತ್ಯಾಸವು 0.35. ಇದರಿಂದ ಇದು ಒಂದು ಸಹಭಾಗಿ ಯೌಗಿಕ ಎಂದು ಸ್ಪಷ್ಟವಾಯಿತಲ್ಲವೇ? ಮುಂದೆ ಮೆಗ್ನೀಷಿಯಂ ಕ್ಲೋರೈಡಿನ ಘಟಕ ಮೂಲ ವಸ್ತುಗಳ ವಿದ್ಯುತ್ ಋಣತ್ವದ ವ್ಯತ್ಯಾಸ ಡಿ ಅನ್ನು ನೋಡಿರಿ. 3.16 ಕಳೆ 1.31 ಸಮ 1.85. ಇದು ಅಯೋನಿಕ್ ಎಂದು ಸ್ಪಷ್ಟವಾಯಿತಲ್ಲವೇ? ಇದೇ ರೀತಿಯಲ್ಲಿ ನಿಮಗೆ ಪರಿಚಿತವಾದ ಇತರ ಯೌಗಿಕಗಳನ್ನು ಸೇರಿಸಿ ಈ ಪಟ್ಟಿಯನ್ನು ಬೆಳೆಸುವಿರಲ್ಲವೇ? ವಿಡಿಯೋ ನೋಡಿದ್ರಲ್ಲ, ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನ ಹೇಳಿ. ಮೊದಲಿಗೆ ಕೊಟ್ಟಿರುವಂತಹ ಯೌಗಿಕದಲ್ಲಿರುವ ಘಟಕ ಮೂಲ ವಸ್ತುಗಳು ಯಾವುದು ಅಂತ ಹೇಳಿ ಕಂಡುಹಿಡಿಯಬೇಕು. ಬಳಿಕ ಏನ್ ಮಾಡಬೇಕು? ಅವುಗಳ ವಿದ್ಯುತ್ ಋಣತ್ವವನ್ನ ಕಂಡುಹಿಡಿದು ಬರೀಬೇಕು. ಅದು ಎಲ್ಲಿ ಸಿಗ್ತದೆ ನಮಗೆ? ಲಿನಸ್ ಪೌಲಿಂಗ್ ನ ಇಲೆಕ್ಟ್ರಾನ್ ನೆಗೆಟಿವಿಟಿ ಸ್ಕೇಲ್ ನಲ್ಲಿದೆ. ಬಳಿಕ ವಿದ್ಯುತ್ ಋಣತ್ವ ಹೆಚ್ಚಿರುವುದರಿಂದ ಕಡಿಮೆ ಇರುವುದರನ್ನ ಕಳೆಯಬೇಕು. ಸಿಕ್ಕಿದ ಉತ್ತರ 1.7 ಹೆಚ್ಚಿದ್ರೆ ಆ ಯೌಗಿಕ ಯಾವುದು? ಅಯೋನಿಕ್ ಯೌಗಿಕ. 1.7 ಕಡಿಮೆ ಇದ್ರೆ ಆ ಯೌಗಿಕ ಸಹಭಾಗಿ ಯೌಗಿಕ. ಹಾಗಾದ್ರೆ ನಮಗೆ ಲೋಹಗಳು ಅಲೋಹಗಳು ಅಂತ ಗೊತ್ತಿಲ್ಲದೆ ಕೂಡ ನಮಗೆ ವಿದ್ಯುತ್ ಋಣತ್ವದ ಆಧಾರದಲ್ಲಿ ಆ ಯೌಗಿಕ ಅಯೋನಿಕ್ ಯೌಗಿಕವೋ ಅಲ್ಲ ಸಹಭಾಗಿ ಯೌಗಿಕವೋ ಅಂತ ಇಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಹಿಂದಿನ ತರಗತಿಯಲ್ಲಿ ಫ್ಲೋರಿನ್ನ ಅಣುವಿನ ರೂಪೀಕರಣವನ್ನು ನೋಡಿದ್ದೇವೆ. ಅದನ್ನು ಮತ್ತೊಮ್ಮೆ ನಾವು ನೋಡುವ ನೋಡಿ, ಒಂದು ಜೊತೆ ಇಲೆಕ್ಟ್ರಾನ್ಗಳನ್ನು
ಫ್ಲೋರಿನ ಹಂಚಿಕೊಂಡಿದೆ. ಫ್ಲೋರಿನ್ ಪರಮಾಣುಗಳ ಪರಮಾಣು ಸಂಖ್ಯೆ ಸಮ ಅವುಗಳ ಹೊರವಲಯದಲ್ಲಿರುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ ಸಮ, ವಿದ್ಯುತ್ ಋಣತ್ವ ಕೂಡ ಸಮಾನ. ಅದೇ ಕಾರಣ ಆ ಎರಡು ಫ್ಲೋರಿನ ಪರಮಾಣುಗಳು ಆ ಒಂದು ಜೊತೆ ಇಲೆಕ್ಟ್ರಾನ್ಗಳನ್ನು ಸಮಾನವಾಗಿ ಆಕರ್ಷಿಸುತ್ತವೆ. ಅದೇ ಕಾರಣ ಆ ಜೊತೆ ಇಲೆಕ್ಟ್ರಾನ್ಗಳು ಎರಡು ಫ್ಲೋರಿನ ಸರಿ ಮಧ್ಯಭಾಗದಲ್ಲಿರ್ತವೆ. ಇನ್ನು ನಾವು HCl ಅನ್ನು ನೋಡುವ ಚಿತ್ರದಲ್ಲಿ ನೋಡಿದಾಗಲೇ ನಿಮಗೆ ಗೊತ್ತಾಗ್ತದೆ ಗಾತ್ರದಲ್ಲಿ ವ್ಯತ್ಯಾಸ ಇದೆ, ಹೌದಲ್ಲ? ಯಾವುದು ಗಾತ್ರದಲ್ಲಿ ದೊಡ್ಡದು? ಯಾವುದು? ಕ್ಲೋರಿನ್. ಯಾಕಿರಬಹುದು? ಪರಮಾಣು ಸಂಖ್ಯೆ 17, ಮೂರು ವಲಯಗಳಿವೆ. ಹೈಡ್ರೋಜನ್ಗೆ ಪಾಪ ಪರಮಾಣು ಸಂಖ್ಯೆ 1, ಒಂದೇ ವಲಯ ಇರುವುದು, ಅದ ಕಾರಣ ಗಾತ್ರ ಸಣ್ಣದು. ಈಗ ಅವುಗಳು ಒಂದು ಜೊತೆ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡಿವೆ, ಸಹಭಾಗಿ ಬಂಧ ಉಂಟಾಗಿದೆ. ಹಾಗಾದ್ರೆ ಅವುಗಳ ಎರಡರ ವಿದ್ಯುತ್ ಋಣತ್ವ ಒಂದೇ ರೀತಿಯಾಗಿದ ಆಗಿರ್ಬೋದ? ನೀವೊಮ್ಮೆ ಇಲೆಕ್ಟ್ರಾನ್ ನೆಗೆಟಿವಿಟಿ ಸ್ಕೇಲ್ ನಲ್ಲಿ ಗಮನಿಸಿ. ಇಲ್ಲ. ಹಾಗಾದ್ರೆ ಆ ಒಂದು ಜೊತೆ ಇಲೆಕ್ಟ್ರಾನ್ಗಳನ್ನು ಆಕರ್ಷಿಸುವಂತಹ ಸಾಮರ್ಥ್ಯ ಹೈಡ್ರೋಜನ್ ಅದು ಮತ್ತು ಕ್ಲೋರಿನ್ ಅದು ಒಂದೇ ರೀತಿ ಇರಬಹುದ? ನೀವು ಮತ್ತು ನಿಮ್ಮ ತಮ್ಮ ಹಗ್ಗ ಜಗ್ಗಾಟ ಮಾಡಿದ್ರೆ ಯಾರ ಕಡೆಗೆ ಹಗ್ಗ ಹೋಗ್ತದೆ? ಯಾರು ಹಗ್ಗವನ್ನು ಜಾಸ್ತಿ ಇಳಿತೀರಿ? ನೀವು. ಯಾಕಿರ್ಬೋದು? ನೀವು ಏನು ಸ್ಟ್ರಾಂಗೆಸ್ಟ್, ಶಕ್ತಿವಂತರಲ್ಲ? ಅದೇ ರೀತಿಯಾಗಿ ಇಲ್ಲಿ ಕ್ಲೋರಿನ್ ತನ್ನ ಕಡೆಗೆ ಹೆಚ್ಚು ಆಕರ್ಷಿಸುತ್ತದೆ. ಯಾವುದನ್ನು? ಆ ಹಂಚಿಕೊಂಡಂತಹ ಜೊತೆ ಇಲೆಕ್ಟ್ರಾನ್ಗಳನ್ನು ತನ್ನ ಕಡೆಗೆ ಹೆಚ್ಚು ಆಕರ್ಷಿಸುತ್ತದೆ. ಯಾಕೆ? ಅದರ ವಿದ್ಯುತ್ ಋಣತ್ವ ಅಧಿಕವಾಗಿದೆ. ಅದ ಕಾರಣ ಇಲೆಕ್ಟ್ರಾನ್ ನಿಮಗೆ ಚಾರ್ಜ್ ಗೊತ್ತಿದೆ. ಏನು ಚಾರ್ಜ್ ಇಲೆಕ್ಟ್ರಾನ್ ಗಳಿಗೆ ಇರುವಂತದ್ದು? ನೆಗೆಟಿವ್ ಚಾರ್ಜ್. ಅದ ಕಾರಣ ಇಲೆಕ್ಟ್ರಾನ್ಗಳು ಕ್ಲೋರಿನ ಹತ್ತಿರಕ್ಕೆ ಬರ್ತದೆ, ಆದರೆ ಕೊಡುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಕೊಟ್ರೆ ಏನಾಗ್ತದೆ? ಅದು ಅಯೋನಿಕ್ ಬಂಧ ಆಗ್ತದೆ. ಕೊಡುವುದಿಲ್ಲ, ಆಕರ್ಷಿಸುವಂತಹ ಶಕ್ತಿ ಹೆಚ್ಚಿರ್ತದೆ. ಅದ ಕಾರಣ ಸ್ವಲ್ಪ ಕ್ಲೋರಿನ ಹತ್ತಿರ ಆ ಜೊತೆ ಇಲೆಕ್ಟ್ರಾನ್ಗಳು ಇರ್ತದೆ. ಇಲೆಕ್ಟ್ರಾನ್ಗಳಿಗೆ ನೆಗೆಟಿವ್ ಚಾರ್ಜ್, ಅದ ಕಾರಣ ನೆಗೆಟಿವ್ ಚಾರ್ಜ್ ಕ್ಲೋರಿನ ಹತ್ತಿರಕ್ಕೆ ಬಂತು. ಆಗ ಕ್ಲೋರಿನಿಗೆ ಆಂಶಿಕವಾದಂತಹ ಸ್ವಲ್ಪ ಋಣ ಚಾರ್ಜ್ ಸಿಗ್ತದೆ, ಮೈನಸ್ ಚಾರ್ಜ್ ಸಿಗ್ತದೆ. ಅದನ್ನು ನಾವು ಸೂಚಿಸುವಂತದ್ದು ಡೆಲ್ಟಾ ನೆಗೆಟಿವ್. ಏನೋ ಗ್ರೀಕ್ ಅಕ್ಷರ ಅದು ಡೆಲ್ಟಾ ಅನ್ನುವಂಥದ್ದು, ಡೆಲ್ಟಾ ನೆಗೆಟಿವ್. ಚಿತ್ರದಲ್ಲಿ ಗಮನಿಸಿ. ಆಗ ಕ್ಲೋರಿನಿಗೆ ಆಂಶಿಕವಾದ ನೆಗೆಟಿವ್ ಚಾರ್ಜ್ ಬಂತು. ಇಲೆಕ್ಟ್ರಾನ್ಗಳು ಜೊತೆ ಇಲೆಕ್ಟ್ರಾನ್ಗಳು ಕ್ಲೋರಿನ ಸಮೀಪದಲ್ಲಿವೆ, ಅಂದ್ರೆ ಹೈಡ್ರೋಜನ್ನಿಂದ ಸ್ವಲ್ಪ ದೂರದಲ್ಲಿವೆ. ಆಗ ಹೈಡ್ರೋಜನಿಗೂ ಆಂಶಿಕವಾದ ಧನ ಚಾರ್ಜ್ ಸಿಗ್ತದೆ. ಅದನ್ನು ನಾವು ಡೆಲ್ಟಾ ಪಾಸಿಟಿವ್ ಅಂತೇಳಿ ಗುರುತಿಸ್ತೇವೆ. ಹಾಗಾದ್ರೆ HCl ಅಣುವಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇದೆ, ಆಂಶಿಕವಾದ ಚಾರ್ಜ್. ಹೀಗೆ ಆಂಶಿಕವಾದ ಚಾರ್ಜ್ ಇರುವಂತಹ ಯೌಗಿಕಗಳನ್ನ ನಾವು ಕರೆಯುವಂಥದ್ದು ಧ್ರುವೀಯ ಅಣುಗಳು, ಪೋಲಾರ್ ಕಾಂಪೌಂಡ್ಸ್ ಅಂತೇಳಿ ಕರೀತೇವೆ. ಉದಾಹರಣೆ HCl. ಇನ್ನು ಬಹು ಪರಮಾಣುಗಳಿರುವಂತಹ ಯೌಗಿಕಗಳಲ್ಲಿ ನೋಡುವ ಕೆಲವು ಯೌಗಿಕಗಳನ್ನು ಹೆಸರಿಸಿ. ಎರಡಕ್ಕಿಂತ ಹೆಚ್ಚು ಮೂಲ ವಸ್ತುಗಳ ಪರಮಾಣುಗಳಿರುವಂತಹ ಯೌಗಿಕಗಳನ್ನು H2O, ಮೂರು ಪರಮಾಣುಗಳಿವೆ, CCl4,
ಐದು ಪರಮಾಣುಗಳಿವೆ, ಸಿಒ ಟು ಮೂರು ಪರಮಾಣುಗಳಿವೆ. ಇವುಗಳಲ್ಲಿ ಹೇಗೆ ನಮ್ಮ ಈ ಧ್ರುವೀಯ ಸ್ವಭಾವ ಉಂಟಾಗ್ತದೆ ಅಥವಾ ಪೋಲಾರ್ ಸ್ವಭಾವ ಉಂಟಾಗ್ತದೆ ಅನ್ನುವುದನ್ನ ನೋಡುವ. ಅವುಗಳಲ್ಲಿರುವಂತಹ ಜ್ಯಾಮಿತಿಯಲ್ಲಿರುವಂತಹ ವ್ಯತ್ಯಾಸವು ಬಹು ಪರಮಾಣುವಿಕ ಅಣುಗಳಲ್ಲಿ ಧ್ರುವೀಯ ಸ್ವಭಾವಕ್ಕೆ ಕಾರಣವಾಗ್ತದೆ. ಚಿತ್ರವನ್ನು ಗಮನಿಸಿ, ನೀರಿನ ಅಣು ಎಷ್ಟು ಸುಂದರವಾಗಿದೆ. ಅಲ್ಲಿ ಕೂಡ ನೋಡಿ, ಚಾರ್ಜ್ ನಿಮಗೆ ಕಾಣ್ತದೆ, ಡೆಲ್ಟಾ ಪಾಸಿಟಿವ್, ಡೆಲ್ಟಾ ನೆಗೆಟಿವ್. ನೀರಿನ ಈ ಧ್ರುವೀಯ ಸ್ವಭಾವವು ಅದರ ಅನೇಕ ಗುಣ ವಿಶೇಷತೆಗಳಿಗೆ ಕಾರಣವಾಗ್ತದೆ. ನೀರು ದ್ರವ ರೂಪದಲ್ಲಿದೆ. ನೀರನ್ನು ನಾವು ಸಾರ್ವತ್ರಿಕ ದ್ರಾವಕ ಅಂತೇಳಿ ಕರೀತೇವೆ. ಎಂಟನೇ ಕ್ಲಾಸಲ್ಲಿ ನೀವು ಕಲ್ತಿದ್ದೀರಿ ಅಲ್ವಾ? ನೆನಪಿಸಿಕೊಳ್ಳಿ ಒಮ್ಮೆ, ಯಾಕೆ ಹಾಗೆ ಕರೆಯುವುದು ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತೇಳಿ ಯಾಕೆ ಕರೆಯುವುದು? ಆ ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನು ಕರಗಿಸಿಕೊಳ್ತದೆ. ಉಪ್ಪು ಹಾಕಿ ನೋಡಿ, ಸಕ್ಕರೆ ಹಾಕಿ ನೋಡಿ, ಮೈಲ್ ತುತ್ತು ಹಾಕಿ ನೋಡಿ ಅಲ್ವಾ? ಅದೇ ಕಾರಣ ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತೇಳಿ ಕರೀತೇವೆ. ನೀರಿನ ಈ ಗುಣ ವಿಶೇಷತೆಗೆ ಕಾರಣ ನೀರಿನ ಧ್ರುವೀಯ ಸ್ವಭಾವವಾಗಿದೆ. ಹಾಗಾದ್ರೆ ನಾವು ಅನೇಕ ಅಯೋನಿಕ್ ಯೌಗಿಕಗಳನ್ನ ಕಲಿತೆವು, ಸಹಭಾಗಿ ಯೌಗಿಕಗಳನ್ನು ಕಲಿತೆವು. ಅವುಗಳ ಗುಣವಿಶೇಷತೆಗಳನ್ನ ನಾವು ಕಲಿಬೇಡುವ? ಗುಣವಿಶೇಷತೆಗಳನ್ನ ಕಲಿಬೇಕಾದ್ರೆ ನಮಗೆ ಆ ಯೌಗಿಕಗಳನ್ನು ನಾವು ನೋಡಿರಬೇಡುವ? ನೋಡದೆ ನಮಗೆ ಸ್ವಭಾವವನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಯೋನಿಕ್ ಯೌಗಿಕಕ್ಕೆ ಉದಾಹರಣೆ ಕೊಡಿ. ಯಾವುದು? ಅಡುಗೆ ಕೋಣೆಯಲ್ಲಿ ಇರುವಂತದ್ದು. ಅದು ಹಾಕದಿದ್ರೆ ಪದಾರ್ಥಕ್ಕೆ ಟೇಸ್ಟ್ ಇಲ್ಲ. ಯಾವುದು? ಉಪ್ಪು, ಸೋಡಿಯಂ ಕ್ಲೋರೈಡ್. ಅಯೋನಿಕ್ ಯೌಗಿಕ ಅಂದ ಕೂಡಲೇ ನಿಮಗೆ ಸೋಡಿಯಂ ಕ್ಲೋರೈಡ್ ನೆನಪಿಗೆ ಬರಲೇಬೇಕು, ಸರಿಯಲ್ಲ? ಇನ್ನು ಸಹಭಾಗಿ ಯೌಗಿಕಗಳು, ಕಾರ್ಬನ್ ಟೆಟ್ರಾ ಕ್ಲೋರೈಡ್ ನೋಡಿದ್ದೀರಾ, ಸಿಸಿಎಲ್ ಫೋರ್ ನೋಡಿದ್ದೀರಾ, ಎಚ್ ಸಿ ಎಲ್ ನೋಡಿದ್ದೀರಾ, ಮೀಥೇನ್ ನೋಡಿದ್ದೀರಾ, ಮತ್ತೆ ಯಾವುದನ್ನ ನೋಡಿದ್ದೀರಿ ನೀವು? ಮಯಣ ಅಲ್ವಾ? ಮಯಣ ಒಂದು ಸಹಭಾಗಿ ಯೌಗಿಕ. ಅದನ್ನ ನೋಡಿ ನಾವು ಅದರ ಸ್ವಭಾವಗಳನ್ನು ತಿಳಿಯುವ. ಈಗ ಅಯೋನಿಕ್ ಯೌಗಿಕ ಉಪ್ಪು ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿದೆ. ಅದೇ ಕಾರಣ ಅಯೋನಿಕ್ ಯೌಗಿಕಗಳು ಘನ ಸ್ಥಿತಿಯಲ್ಲಿರ್ತವೆ. ಸಹಭಾಗಿ ಯೌಗಿಕಗಳು ಸಿಸಿಎಲ್ ಫೋರ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಅದು ಹಿಂದಿನ ತರಗತಿಯಲ್ಲಿ ಹೇಳಿದೆ ನಾನು, ಅದೊಂದು ದ್ರವವಾಗಿದೆ. ಎಚ್ ಸಿ ಎಲ್ ಅನಿಲ ರೂಪದಲ್ಲಿದೆ. ಮಯಣ ಘನ ರೂಪದಲ್ಲಿದೆ. ಅದೇ ಕಾರಣ ಸಹಭಾಗಿ ಯೌಗಿಕಗಳು ಘನ, ದ್ರವ ಮತ್ತು ಅನಿಲ ಮೂರು ಸ್ಥಿತಿಯಲ್ಲಿ ಕೂಡ ಅವುಗಳು ಕಂಡುಬರುತ್ತವೆ. ಇನ್ನು ನೀರಿನಲ್ಲಿ ವಿಲೀನವಾಗುವಿಕೆ, ಅಯೋನಿಕ ಯೌಗಿಕ ಉಪ್ಪು. ಉಪ್ಪು ನೀರಿನಲ್ಲಿ ಕರಗ್ತಾರೆ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಕರಗದಿದ್ರೆ ಏನಾಗ್ತಿತ್ತು ಊಹಿಸಿ, ನಮ್ಮ ಪದಾರ್ಥಗಳೆಲ್ಲ ಹೇಗಿರ್ತಿದ್ದು ಅಲ್ವಾ? ಎಂಟನೇ ಕ್ಲಾಸ್ನಲ್ಲಿ ನೀವು ಉಪ್ಪಿನ ಸಂತೃಪ್ತ ದ್ರಾವಣ, ಅತಿ ಸಂತೃಪ್ತ ದ್ರಾವಣ ಎಲ್ಲ ತಯಾರಿಸಿ ನೋಡಿದ್ದೀರಿ. ಅದೇ ಕಾರಣ ಉಪ್ಪು 100% ಆಗಿ ನೀರಿನಲ್ಲಿ ವಿಲೀನ ಆಗ್ತದೆ. ಅದೇ ನಮ್ಮ ಸಹಭಾಗಿ ಯೌಗಿಕಗಳು. ಮಯಣ ನೀರಿನಲ್ಲಿ ಕರಗ್ತದ? ಕರಗ್ತದ? ಇಲ್ಲ. ಪೈಂಟ್ ಅದು ಕೂಡ ಒಂದು ಸಹಭಾಗಿ ಯೌಗಿಕ, ಕರಗ್ತದ? ಇಲ್ಲ. ಯಾವುದರಲ್ಲಿ ಕರಗ್ತದೆ ಅದು? ಸೀಮೆಎಣ್ಣೆ, ಟರ್ಪಂಟೈನ್, ಬೆನ್ಸಿನ್ ಇತ್ಯಾದಿ ಸಾವಯವ ಯೌಗಿಕಗಳಲ್ಲಿ ಅವು ಕರಗ್ತದೆ. ಅದೇ ಕಾರಣ ನಮ್ಮ ಸಹಭಾಗಿ ಯೌಗಿಕಗಳು ನೀರಿನಲ್ಲಿ ವಿಲೀನವಾಗುವುದಿಲ್ಲ, ಬದಲಾಗಿ ಸಾವಯವ ಯೌಗಿಕಗಳಲ್ಲಿ ಅವು
ಕರಗ್ತವೆ ಅಥವಾ ವಿಲೀನಗೊಳ್ಳುತ್ತವೆ. ಇನ್ನು ವಿದ್ಯುತ್ ವಾಹಕತ್ವ, ವಿದ್ಯುತ್ ಅನ್ನು ಹಾದು ಹೋಗಲು ಬಿಡುವಂತಹ ಗುಣ. ಉಪ್ಪು ದ್ರಾವಣ ಸ್ಥಿತಿಯಲ್ಲಿರುವಾಗ ಅಥವಾ ದ್ರವೀಕೃತ ಸ್ಥಿತಿಯಲ್ಲಿರುವಾಗ ವಿದ್ಯುತ್ ಅನ್ನು ಹಾದು ಹೋಗಲಿಕ್ಕೆ ಬಿಡ್ತದೆ. ಅದು ಕೂಡ ಹಾಗೆ ನೀವು 8ನೇ ಕ್ಲಾಸ್ನಲ್ಲಿ ಇಲೆಕ್ಟ್ರಾಲಿಸಿಸ್ ಮಾಡಿ ಕಂಡುಕೊಂಡಿದ್ದೀರಿ. ಅದರಲ್ಲಿ ಅಯೋನುಗಳಿವೆ. ಆ ಅಯೋನುಗಳಿರುವುದರಿಂದಾಗಿ ನಮ್ಮ ಅಯೋನಿಕ್ ಯೌಗಿಕಗಳು ವಿದ್ಯುತ್ ಅನ್ನು ಹಾದು ಹೋಗ್ಲಿಕ್ಕೆ ಬಿಡ್ತವೆ. ಅದೇ ನಮ್ಮ ಸಹಭಾಗಿ ಯೌಗಿಕಗಳು ಅಯೋನುಗಳಿವೆಯೇ ಅದರಲ್ಲಿ? ಇಲ್ಲ. ನೀರು, ಶುದ್ಧ ನೀರು ವಿದ್ಯುತ್ ಅನ್ನು ಹಾದು ಹೋಗ್ಲಿಕ್ಕೆ ಬಿಡ್ತದ? ಅರೆ, ಕಾರಣ ಸಹಭಾಗಿ ಯೌಗಿಕಗಳು ವಿದ್ಯುತ್ ಅನ್ನ ಹಾದು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಇನ್ನು ನಾವು ದ್ರವೀಕರಣ ಬಿಂದು ನೋಡುವ. ಏನು ದ್ರವೀಕರಣ ಬಿಂದು ಅಂದ್ರೆ? ಘನವಸ್ತುವು ದ್ರವವಾಗಿ ಬದಲಾಗಲು ತೆಗೆದುಕೊಳ್ಳುವಂತಹ ಉಷ್ಣತೆ. ಉಪ್ಪನ್ನು ಬಿಸಿ ಮಾಡಿ ನೋಡಿದೀರ ನೀವು? ಉಪ್ಪನ್ನು ಬಿಸಿ ಮಾಡಿದಾಗ ನೀರಾಗ್ತದ? ಪ್ರಯತ್ನಿಸಿದೀರಾ? ನಮಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಉಪ್ಪಿನ ದ್ರವೀಕರಣ ಬಿಂದು 801 ಡಿಗ್ರಿ ಸೆಲ್ಸಿಯಸ್. ಅಷ್ಟು ಉಷ್ಣತೆಯಲ್ಲಿ ಬಿಸಿ ಮಾಡಿದ್ರೆ ಮಾತ್ರ ಉಪ್ಪು ದ್ರವವಾಗಿ ಬದಲಾಗ್ತದೆ. ಇನ್ನು ಸಹಭಾಗಿ ಯೌಗಿಕಗಳದ್ದು ದ್ರವೀಕರಣ ಬಿಂದು ಐಸ್ ಅಥವಾ ಮಂಜುಗಡ್ಡೆ ನೀರಾಗಲು ತೆಗೆದುಕೊಳ್ಳುವ ಉಷ್ಣತೆ ಎಷ್ಟು? 0 ಡಿಗ್ರಿ ಸೆಲ್ಸಿಯಸ್. ನೀರು ಕುದಿಯುವ ಉಷ್ಣತೆ ಎಷ್ಟು? ನೀರಿನ ಕುದಿಯುವ ಬಿಂದು ಎಷ್ಟು ಗೊತ್ತಿದೆ ನಿಮಗೆ? 100 ಡಿಗ್ರಿ ಸೆಲ್ಸಿಯಸ್. ಅದ ಕಾರಣ ಅಯೋನಿಕ್ ಯೌಗಿಕಗಳಿಗೆ ಹೋಲಿಸಿದರೆ ಸಹಭಾಗಿ ಯೌಗಿಕಗಳ ದ್ರವೀಕರಣ ಬಿಂದು ಬಹಳ ಕಡಿಮೆಯಾಗಿದೆ. ಈ ಪಟ್ಟಿಯನ್ನು ನೀವು ನೋಟ್ಸಲ್ಲಿ ಮಾಡಬೇಕು. ಖಂಡಿತವಾಗಿಯೂ ಪರೀಕ್ಷೆಗೆ ಈ ಪಟ್ಟಿಯಿಂದ ಪ್ರಶ್ನೆಗಳು ಬರುತ್ತವೆ. ಈಗ ಒಂದು ನಿಮಗೆ ಸುಲಭದ ಒಂದು ಅಸೈನ್ಮೆಂಟ್ ಕೊಡ್ತೇನೆ. ಅದನ್ನು ಮಾಡಿ ನೀವು ನಿಮ್ಮ ಕೆಮಿಸ್ಟ್ರಿ ಟೀಚರಿಗೆ ಕಳಿಸಬೇಕು. ನೋಡಿ, ಕೆಲವು ಮೂಲ ವಸ್ತುಗಳ ಇಲೆಕ್ಟ್ರಾನ್ ನೆಗೆಟಿವಿಟಿಯನ್ನು ಕೊಡ್ತೇವೆ. ಇವುಗಳನ್ನು ವಿಶ್ಲೇಷಿಸಿ ಕೊಟ್ಟಿರುವ ಯೌಗಿಕಗಳು ಅಯೋನಿಕ್ ಯೌಗಿಕಗಳು ಅಥವಾ ಸಹಭಾಗಿ ಯೌಗಿಕಗಳು ಎಂದು ನೀವು ಕಂಡುಹಿಡಿಯಬೇಕು. ಸಲ್ಫರ್ ಡೈಆಕ್ಸೈಡ್, ನೀರು, ಕ್ಯಾಲ್ಶಿಯಂ ಫ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್. ಅಸೈನ್ಮೆಂಟ್ ಎಲ್ಲ ಮಾಡ್ತೀರಲ್ಲ ಜಾಣ ಮಕ್ಕಳು, ನಿಮ್ಮ ಸಬ್ಜೆಕ್ಟ್ ಟೀಚರಿಗೆ ಕಳುಹಿಸಿ. ಮುಂದಿನ ಪೀರಿಯಡ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.